सो हाय गाइस, हेलो, वेलकम टू अ न्यू मोटर लॉग। सो हाय गाइस, हेलो, वेलकम टू अ न्यू मोटर लॉग। सो आफ्टर लांग टाइम, भाळ दिन आदमेल ना मोटर लॉग माडकतीवि। जास्ति टाइम सिक्किरकिल अंड गोप्रो भाळ टाइम इंद हिंग लाइक बीटिट पूजे माडकतिदेना, अदर संबंध ओंदसते ट्राई माडिदंग आगैते अंड गोप्रो वर्क आगतिल्ल अंत चेक माडो संबंध इवत्तिन लॉग अद। अंड इदरगेन स्वल्प निम्म साउंड गिंड एल्लार ಚೇಂಜ್ ಬರಾಕತಿದ್ರೆ ಐ ಆಮ್ ಸಾರಿ, ಬಿಕಾಸ್ ಏನು ಮಾಡಲಿ, ಫಸ್ಟ್ ಲೈಕ್ ನಂಗಿನ್ನ ಸೆಟ್ಟಿಂಗ್ಸು ಮರ್ತುಬಿಟ್ಟೆ ನಾ, ಇದ್ರಾಗ ಏನೇನು ಸೆಟ್ಟಿಂಗ್ಸ್ ಇತ್ತೆಲ್ಲ ಮರ್ತುಬಿಟ್ಟಿನಿ. ಸೊ ಅದ್ರ ಸಂಬಂಧ ಲೆಟ್ಸ್ ಫಸ್ಟ್ ಟ್ರೈ. ಆ್ಯಂಡ್ ಬೈಕು ನನ್ನ ಬೈಕ್ ಸರ್ವಿಸ ಮಾಡಿಲ್ಲ, ಐ ಥಿಂಕ್ ಒಂದು 4 ತಿಂಗಳು ಹಿಂಗೆ ನಿಂತಿದ್ದು ಬೈಕ್. ಸೊ ಆದಮೇಲೆ ಸರ್ವಿಸ್ ಮಾಡಿಸಲಿಲ್ಲ, ಜಸ್ಟ್ ನಾರ್ಮಲ್ ಹಿಂಗೆ ಓಡಾಡಕತ್ತೀನಿ, ಬಿಕಾಸ್ ಲಾಂಗ್ ರೂಟ್ ಅಂತೂ ಎಲ್ಲೂ ಹೋಗಿಲ್ಲ ಅದ್ರ ಸಂಬಂಧ. ಆ್ಯಂಡ್ ಸೊ ನಮ್ಮ ಅಯೋಧ್ಯದಾಗ ರಾಮ ಮಂದಿರ ಮುಗೀತೆ. ಆ್ಯಂಡ್ ಐ ಥಿಂಕ್ ಇನ್ನೂ ಲೈಕ್ ನಾನು ಮೇಮ್ಸ್ಗೆಲ್ಲ ನೋಡಾಕತ್ತಿದೆ, ಇನ್ನೂ 2 ವರ್ಷ ಬೇಕಂತ ಪೂರ. ಅದು ಏನೈತಲ್ಲ ಲೈಕ್ ಪೂರ ಬ್ಲೂ ಪ್ರಿಂಟ್ ಪೂರ ರೆಡಿ ಆಗಕ್ಕಿನ್ನ 2 ವರ್ಷ ಬೇಕಂತ. ಬಟ್ ಈಗ ಲೈಕ್ ಮೂರ್ತಿ ಎಲ್ಲ ಸ್ಥಾಪನೆ ಮಾಡಿದ್ರೆ, ಸೊ ಬೆಂಕಿ ಆ್ಯಂಡ್ ಯಾ ಕೇಸರಿ ಇನ್ ಮ್ಯಾಗಿಂತ ಎಲ್ಲ ಕಡೆಯಿಂದ ಎಲ್ಲ ಇನ್ ಮ್ಯಾಗಿಂತ ಐ ಥಿಂಕ್ 500 ವರ್ಷದಿಂದ ಕಷ್ಟಪಟ್ಟು ಬಡದಾಡಿ ಎಲ್ಲ ಮಾಡಿ ಎಷ್ಟೋ ಲಕ್ಷಾಂತರ ಮಂದಿ ಇವಾಗ ಕೊಟ್ಟಾರ ಅವರಿಗೆಲ್ಲ ಇವತ್ತು ಅದಕ್ಕೆ ಫೈಟ್ ಮಾಡಿದ್ರೆ ಅದೆಲ್ಲ ಇವತ್ತು ಅವ್ರಿಗೆ ವಾಪಸ್ ಸಿಕ್ಕೈತಿ. ಅದ್ರ ಸಂಬಂಧ ಫೈಟ್ ಮಾಡಿದ್ರೆ ಅದಕ್ಕೊಂದು ಜಸ್ಟಿಸ್ ಸಿಕ್ಕೈತಿ. ಸೊ ಈ ಈವ್ನಿಂಗ್ ಟೈಮ್ ಐತಿ ಗೈಸ್, ಐ ಥಿಂಕ್ ಕಲರ್ ಅದು ಅಷ್ಟು ಬ್ರೈಟ್ನೆಸ್ ಬರಾಕತ್ತಿಲ್ಲ ಅನ್ಕೋತೀನಿ, ಬಟ್ ಅಂದರೂ ಅಡ್ಜಸ್ಟ್ ಮಾಡ್ಕೊರಿ, ಪೂರ ಕಾಡದ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನಾನು ಬೇಗ ಜಲ್ದಿ ಮಾಡ್ಬೇಕು ಮಾಡಿದ್ದೆ, ಸ್ವಲ್ಪ ವರ್ಕ್ ಬಂತ, ಸೊ ಅದ್ರ ಸಂಬಂಧ ಲೇಟ್ ಆಯ್ತು. ಆ್ಯಂಡ್ ಇವತ್ತು ಜಿಮ್ ನಂದು ಲೈಕ್ ನಾರ್ಮಲ್ ಈವ್ನಿಂಗ್ ಟೈಮ್ ಜಿಮ್ ಹೋಗೋ ಟೈಮಿಂಗ್ಸ್ ಇರ್ತದೆ, ಬಟ್ ಇವತ್ತು ಜಿಮ್ ರಜೆ ಐತಿ, ಹಾಲಿಡೇ ಅದ, ಬಿಕಾಸ್ ಇವತ್ತು 22 ಜನವರಿ 2nd ದೀಪಾವಳಿ ನಮ್ದು ಈಗ. ಸೊ ವರ್ಷದಾಗ 2 ದೀಪಾವಳಿ ಅಕ್ಕವ ಆ ಟೈಪ್. ಸೊ ಇವತ್ತು ರಾಮ ಮಂದಿರ ಇದ್ರ ಸಂಬಂಧ ಇವತ್ತು ಎಲ್ಲ ನಾರ್ಮಲ್ ಈ ಸೈಡ್ ಎಲ್ಲ ಅಂಗಡಿ ಗಿಂಗಡಿ ಎಲ್ಲ ಇವತ್ತು ಬಂದದವ. ಸೊ ಅದ್ರ ಸಂಬಂಧ ಜಿಮ್ ಇಲ್ಲ, ಅದ್ರ ಸಂಬಂಧ ಜಿಮ್ ಇದ್ರಿಗೆಲ್ಲ ಅದಕ್ಕೆ ಇವತ್ತು ನಾವು ಒಂದು ಲಾಗ್ ಮಾಡ್ಕೊಂಬಿಡ್ಲಿ ಅಂತಂದು ಮೈಂಡ್ ಸೆಟ್ ಮಾಡ್ಕೊಂಡು ಲಾಗ್ ಮಾಡಕತ್ತೀನಿ ಮೋಟೋ ಲಾಗ. ಇದೊಂದು ಫೀಲ ಬೇರೆ ಬರ್ತದೆ ಲೈಕ್ ಮಾತಾಡ್ಕೊಂತ ಲಾಗ್ ಮಾಡೋಕೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ, ಜಾಸ್ತಿ ಹೋಗ್ತಿರಂಗಿಲ್ಲ, ಜಸ್ಟ್ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಅಷ್ಟು ಲಾಗ್ ಇರ್ತದೆ ಅನ್ಕೋತೀನಿ. ಜಸ್ಟ್ ಒಂದು ಲೈನ್ ಹಿಂಗೆ ರೌಂಡ್ ಹೊಡ್ಕೊಂಬಂದ್ಬಿಡೋಣ. ನಿಮ್ಮ ಊರಾಗ ಏನೋ DJ ತರಿಸಿದ್ರೆ ಗೈಸ್ ಕಮೆಂಟ್ ಹಾಕೋದು ಮರಿಬೇಡ್ರಿ, ಯಾರ್ಯಾರ ಊರಾಗ DJ ತರಿಸಿರಿ ಆ್ಯಂಡ್ ಯಾರ್ಯಾರ ನಿಮ್ಮ ಊರಾಗ ಯಾವ ಟೈಪ್ ಸೆಲಿಬ್ರೇಟ್ ಮಾಡಿರಿ. ಕಾಣತೈತೆ ನೋಡ್ರಿ ನಿಮಗೆ, ಇದು ದೊಡ್ಡ ಬ್ಯಾನರ್ ಜಸ್ಟ್ ನಾರ್ಮಲ್ ನೋಡ್ರಿ. ಆ್ಯಂಡ್ ಈ ವ್ಯೂ ಪಾಯಿಂಟ್ ಬೆಂಕಿ ಅದ ಇಲ್ಲಿದ್ದು, ದಟ್ಸ್ ಇಟ್. ಇದು ರಾಮಂದಿದ ಕಲ್ತಿಂಗಂತೂ ಬೆಂಕಿ ಐತಿ, ಬಟ್ ಇಲ್ಲೆಲ್ಲ ಜನ ಸ್ವಲ್ಪ ಕಮ್ಮಿ ಅಲ್ಲ, ಸೊ ಅಷ್ಟು ಕ್ರೌಡ್ ಅನ್ಸಂಗಿಲ್ಲ. ನಮ್ಮ ಸೈಡ್ ಆಗಿದ್ರೆ ಈ ಲೈಕ್ ಈ ಸರ್ಕಲ್ ಈ ಟೈಪ್ ಸರ್ಕಲ್ ಇತ್ತಂದ್ರೆ ನಮ್ಮ ಸೈಡ್ ಏನಾರ ಹೆವಿ ಕ್ರೌಡ್ ಇರ್ತಿತ್ತು ಈ ಟೈಮ್ದಾಗ. ಆ್ಯಂಡ್ ನಿಮ್ಗೆ ಮೋಟೋ ಲಾಗ್ ಬೇಕಂದ್ರೆ ಹೇಳ್ರಿ, ಅದು ದಿನಮ್ಯಾಗಿಂದ ಆದಷ್ಟು ಮೋಟೋ ಲಾಗು ಟ್ರೈ ಮಾಡ್ತಾನೆ. ಸೊ ಡೈಲಿ ಅಂತೂ ಲೈವ್ ಸ್ಟ್ರೀಮ್ ಇರ್ತದೆ, ಮಿಸ್ ಆಗಲಾರ್ದಂಗೆ. ಬಟ್ ಮೋಟೋ ಲಾಗು ಬೇಕಂದ್ರೆ ಪ್ಲೀಸ್ ಕಮೆಂಟ್ದಾಗ ಹಾಕೋದು ಮರಿಬೇಡ್ರಿ, ಮೋಟೋ ಲಾಗು ಟ್ರೈ ಮಾಡಮ್ಮ ಇನ್ಮ್ಯಾಗಿಂತ ರೆಗ್ಯುಲರ್. ಸೊ ನಂಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು, ಅದ್ರ ಸಂಬಂಧ ನಾನು ಜಾಸ್ತಿ ಲಾಗ್ ಅದು ಎಲ್ಲ ಅಪ್ಡೇಟ್ ಇದ್ರಿಕ್ಕಿಲ್ಲ, ಆಲ್ಮೋಸ್ಟ್ ಯಾರು ಲೈವ್ ನೋಡಕತ್ತಿದ್ದೆ ಲೈವ್ ನೋಡ್ತೀರಿ ಸ್ಟ್ರೀಮ್ ಅವರಿಗೆಲ್ಲ ಗೊತ್ತಿರ್ತದೆ. ಸೊ ಆಕ್ಸಿಡೆಂಟ್ ಸಂಬಂಧ ನಾನು ಜಾಸ್ತಿ ಲಾಗ್ ಅದು ಮಾಡತ್ತಿರ್ಕಿಲ್ಲ, ಬಿಕಾಸ್ ಬೈಕ್ ರೈಡಿಂಗ್ ಅದು ಮಾಡತ್ತಿರ್ಕಿಲ್ಲ. ಆ್ಯಂಡ್ ನಾನು ಹೇಳಿದ್ನಲ್ಲ ಲೈಕ್ 4-5 ಮಂತ್ಸ್ ಬಿಟ್ಟು ಆದಮೇಲೆ ನಾನು ಬೈಕ್ ತೆಗೆದಿದ್ದೆ ಆ್ಯಂಡ್ ಇಲ್ಲಿಗೆ ವಾಪಸ್ ರಿಟರ್ನ್ ಹೋಗ್ನು. 4-5 ಮಂತ್ಸ್ ಆದಮೇಲೆ ಬೈಕ್ ತೆಗೆದಿದ್ದು ನಾನು ಹೊರಗೆ, ಬಟ್ ಬೈಕ್ ಚಾಲು ಆತು ನಮ್ಮ ತೋಪ ಬೈಕ್ ಕಿಂಗ್ ಈಸ್ ಹಿಯರ್. ಆ್ಯಂಡ್ ಬಟ್ ಏನಂದ್ರೆ ಈ ಬೈಕ್ ಮಜಾ ಬ್ರೋ, ಈ ಬೈಕ್ ಅಂತಾರಲ್ಲ ಯಾವ ಟೈಮ್ದಾಗ ಅದು ಕೈ ಕೊಡೋಂಗಿಲ್ಲ, ಆಲ್ಮೋಸ್ಟ್ ಇದೊಂಥರ ಸೋಲ್ ನನ್ನ ಇದ್ರ ಜೊತೆ ಸೋಲ್ ಜೊತೆ ಕನೆಕ್ಷನ್ ಐತಿ ಇದ್ರದ್ದು, ಎಂಥ ಟೈಮ್ದಾಗ ಅದು ಕೈ ಕೊಡೋಂಗಿಲ್ಲ. ಯಾವಾಗ ಲೈಕ್ ಅಂತಾರಲ್ಲ ಈ ಎಕ್ಸಾಂಪಲ್ ನಿಮ್ಮ ಮನೆ ಹೋಗಾಕತ್ತಿ ನಿನ್ನ ಮನೆ ಮುಟ್ಟು ಮಟ ನಿಂಗೆ ಕೈ ಕೊಡೋಂಗಿಲ್ಲ, ಮನೆ ಮುಟ್ಟಿದ ಮೇಲೆ ಕೈ ಕೊಡ್ತದೆ ಆ ಟೈಪ್ ಗಾಡಿ ಅದ ಇದೆ. ಗೋಪ್ರೋ ಐ ಥಿಂಕ್ ಚಲೋ ವರ್ಕ್ ಆಗತ್ತೆ ಅಂದ್ಕೋತೀನಿ, ವೀಡಿಯೋ ಈಗ ನಾನು ಹೋಗಿ ನೋಡಿದ ಮೇಲೆ ಗೊತ್ತಾಗ್ತದೆ ಇದು
ಗೋಪ್ರೊ ಹೆಂಗೆ ವರ್ಕ್ ಆಗತ್ತೈತೋ ಇಲ್ಲೋ ಆ್ಯಂಡ್ ಹೋಗೈತೋ ಆ್ಯಂಡ್ ಬ್ಯಾಟ್ರಿ ಪಿಕಪ್ಪು ಭಾಳ ಡೌನ್ ಆಗಿಬಿಟ್ಟೈತಿ. ಬ್ಯಾಟ್ರಿ ಪಿಕಪ್ ಸಿಗಾಗತ್ತಿಲ್ಲ ಬಿಕಾಸ್ ನಾನು ಖಾಲಿ ಟೈಮ್ದಾಗಿದ್ದಾಗ ಲೈಕ್ ನನ್ನ ರೂಮ್ದಾಗ ಆನ್ ಮಾಡಿ ಇಟ್ಟಿರ್ತೀನಿ, ಬಟ್ ಬ್ಯಾಟ್ರಿ ಪಿಕಪ್ ಭಾಳ ಲೋ ಆಗೈತಿ. ಅದ್ರ ಜೊತೆಗೆ ಗೋಪ್ರೊ ಭಾಳ ಹೀಟ್ ಆಗತ್ತೈತಿ, ಹೆವಿ ಅಂದರೆ ಹೆವಿ ಹೀಟ್ ಆಗತ್ತೈತಿ. ಸೊ ಅಷ್ಟು ಹೀಟ್ ಆಗಬಾರ್ದು ಗೋಪ್ರೊ, ಆಲ್ಮೋಸ್ಟ್ ಹೀಟ್ ಆಗ್ತದೆ ಬಟ್ ಎಕ್ಸ್ಟ್ರಾಆರ್ಡಿನರಿ ಹೀಟ್ ಆಗತ್ತೈತಿ. ಲೈಕ್ ಹೆಂಗಂದ್ರೆ ಗೋಪ್ರೊ ಏನೋ ಸ್ವಲ್ಪ ದೊಡ್ಡದಿದ್ದಿದ್ರೆ ಅದ್ರ ಮ್ಯಾಗ ಆಮ್ಲೆಟ್ ಮಾಡ್ಕೊಂಡು ತಿನ್ಬೋದಿತ್ತು. ಲೈಕ್ ಆಮ್ಲೆಟ್ ನಿಮ್ಗೆ ಭಾಳ ಅಂದ್ರೆ ಒಂದು 30 ಸೆಕೆಂಡ್ಸಾಗ ಆಮ್ಲೆಟ್ ರೆಡಿ ಆಗ್ತೈತಿ. ತವದ ಮೇಲೆ ಅಷ್ಟು ಜಲ್ದಿ ಆಗಂಗಿಲ್ಲ, ಅಷ್ಟು ಜಲ್ದಿ ಗೋಪ್ರೊ ಮ್ಯಾಗ ಆಗ್ತದೆ. ಆ ರೇಂಜಿಗೆ ಹೀಟ್ ಆಗ್ತದೆ, ನೋಡ್ಬೇಕಿದ್ನ. ಈಗ ಅಕಸ್ಮಾತ್ ಚಲೋ ಇದ್ರೆ ಆದಷ್ಟು ವಾರದಾಗ 2 ವಾರದಾಗ ಒಂದು ಲಾಗ್ ಬಿಡಕ್ಕೆ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಕಂಟೆಂಟ್ ಡಿಪೆಂಡ್ ಆಗ್ತದೆ, ಕಂಟೆಂಟ್ ಏನು ಸಿಗ್ತದೆ ಇಲ್ಲೋ ಗೊತ್ತಿಲ್ಲ, ಬಟ್ ಲಾಗ್ ಅಂತೂ ಬರ್ತದೆ. ಅಷ್ಟೇ ಏನಂದ್ರೆ ಲೈವ್ ಸ್ಟ್ರೀಮ್ದಾಗ ಎಷ್ಟೋ ಮಂದಿ ಜಾಯ್ನ್ ಆಗೋಕ್ಕಾಗಲ್ಲ ಬಿಕಾಸ್ ಲೇಟ್ ನೈಟ್ ಇರ್ತದೆ. ಸೊ ಆಲ್ಮೋಸ್ಟ್ ಎಲ್ಲರೂ ಮಂದಿ ಬರೋಕ್ಕೆ ಜಾಯ್ನ್ ಆಗೋದು ಟೈಮ್ ಸಿಗಂಗಿಲ್ಲ. ಇನ್ನು ಎಲ್ಲರೂ ಬ್ಯುಸಿ ಆಗ್ಯಾರ ತಮ್ಮ ತಮ್ಮ ಟೈಮ್ ಸ್ಕೆಡ್ಯೂಲ್ದಾಗ. ಆ್ಯಂಡ್ ನನ್ನ 10K ಇನ್ನೂ ರೀಚ್ ಆಗಿಲ್ಲ, 10K ರೀಚ್ ಆಗಲಾರ್ದು ಎಷ್ಟು 2 ವರ್ಷ ಆತ ಇನ್ನೂ 10K ರೀಚ್ ಆಗಿಲ್ಲ. ಲೈಕ್ ನಾವು ಯೂಟ್ಯೂಬ್ ಬಿಡು ಟೈಮ್ದಾಗ ಎಷ್ಟು 9.6K ಇತ್ತು, ಲೈಕ್ ಈಗ 9.4K ಬಂದಿತ್ತು ವಾಪಸ್. ಅದು ಲೈಕ್ 1 ಇಯರ್ ಪೂರ ಗ್ಯಾಪ್ ಇತ್ತು. ಸೊ ಅದ್ರಾಗ 9.4K ಬಂತು, ಈಗ 9.6K ವಾಪಸ್ ಬಂದೈತಿ. ಇದು ಬರೋಕ್ಕೆ 7 ತಿಂಗಳು ತೊಗೊಂಡಿನಿ. ಸೊ 10K ಮುಟ್ಟಕ್ಕೊಂದು 2 ವರ್ಷ ತೊಗೋತೀನಿ. ಆಮೇಲೆ 10K ಮುಟ್ಟಿದ ಮೇಲೆ ಏನದ ಒಂದು ದೊಡ್ಡದೊಂದು ಅವಾರ್ಡ್ ಕೊಟ್ಬಿಟ್ರಿ ಎಲ್ಲರೂ ಕೂಡ. ಆ ಅವಾರ್ಡ್ ತೊಗೊಂಡು ಮನೆಗೆ ಇಟ್ಕೊಂಡು 10K ಮುಗಿಸಿಬಿಡ್ತೇನೆ, ನಾನು ಯೂಟ್ಯೂಬ್ ಬಿಟ್ಟುಬಿಡ್ತೇನೆ. ಸೊ ಆ ಮೈಂಡ್ ಸೆಟ್ ಆಗಿದ್ದೀನಿ. ಸೊ ನೋಡೋಣ ಏನಾಗ್ತದೆ, ದೇವ್ರ ದಯದಿಂದ ಜಲ್ದಿ ನಾವು ಫೇಮಸ್ ಆಗಿಬಿಡ್ಬೇಕು ನಾವು. ಬಸ್ ಅಂತ ಈ ವಿಡಿಯೋನ ಒಮ್ಮೆ ಮಿಲಿಯನ್ ಓಡಿಬಿಡ್ಬೇಕಂತ ಬೆಂಕಿ ಆಗ್ತದೆ. ಆ್ಯಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ಶುಭಾಶಯಗಳು ಫಾರ್ ನಮ್ಮ ಅಯೋಧ್ಯದಾಗ ರಾಮ ಮಂದಿರ ಆಗಿದ್ದಕ್ಕೆ ಎಲ್ಲರಿಗೂ ಶುಭಾಶಯಗಳು. ಬಿಕಾಸ್ ಭಾಳ ಮಂದಿದ ಆಸೆ ಇದೆ ಆ್ಯಂಡ್ ನಾವು ಇಲ್ಲೇ ಇದ್ದರೂ ಆ ಫೀಲ್ ಅಂದ ಅಂತಾರಲ್ಲ ಆ ಫೀಲ್ ನಾವು ಮಾಡ್ಬೋದು. ಲೈಕ್ ಅದೊಂದು ಖುಷಿ ಸಿಗತ್ತೈತಲ್ಲ, ಅದು ರಾಮ ಮಂದಿರ ಆಗೈತಿ ನಮ್ದೀಗ ಅನ್ನೋದು, ಒಂದು ಅಯೋಧ್ಯದಾಗ ನಮ್ಮ ರಾಮ ಮಂದಿರ ಆಗೈತಂತ ಆ ಒಂದು ಫೀಲೇ ಬೇರೆ ಬರ್ತದೆ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ, ನಿಮ್ಮ ಜೀವನದಾಗ ಎಲ್ಲ ಖುಷಿ ಬರಲಿ. ಆ್ಯಂಡ್ ನೀವೇನು ಆಸೆ ಪಟ್ಟಿರಿ, ನೀವೇನು ಕಷ್ಟಪಟ್ಟಿರಿ ಅದಕ್ಕೆ ಪ್ರತಿಫಲ ಸಿಗಲಿ. ನೀವು ಆಸೆ ಪಟ್ಟಿದ್ದಕ್ಕೆ ಅದಕ್ಕೊಂದು ನೀವು ಆಸೆ ಪಟ್ಟಿದ್ದು ನಿಮಗೆ ಸಿಗಲಿ ಅಂತಂದು ಆ ರಾಮನ ಮುಂದೆ ದೇವ್ರ ಮುಂದೆ ಬೇಡ್ಕೋರಿ ಎಲ್ಲರೂ. ನನಗೂ ಬೇಡ್ಕೋರಿ ನಂದು, ಬಿಕಾಸ್ ರಾಮ ನನಗೆ ಭಾಳ ಕೊಟ್ಟಾನ, ಹಂಗೆ ಭಾಳ ಇಸ್ಕೊಂಡಾನ. ಬಟ್ ನನ್ನ ಕಡೆಯಿಂದ ಯಾವತ್ತೂ ಬಿಟ್ಟು ಹೋಗಿಲ್ಲ. ಬಿಕಾಸ್ ಐ ಬಿಲೀವ್ ಇನ್ ಮೋರ್ ಬಿಲೀವ್, ಲೈಕ್ ಈಗ ಭಾಳ ಬಿಲೀವ್ ಮಾಡ್ದೆ ನಾನು ರಾಮ ಮತ್ತು ಕೃಷ್ಣನ. ಆ್ಯಂಡ್ ಯಾರು ಕೃಷ್ಣ ಇಸ್ ನನ್ ಅದರ್ ದೆನ್ ರಾಮ, ರಾಮ ನನ್ನ ಅದರ್ ದೆನ್ ಕೃಷ್ಣ. ಸೊ ಐ ಬಿಲೀವ್ ಇನ್ ಬೋತ್ ಆಫ್ ದೆಮ್. ಕ್ಯಾರೆಕ್ಟರ್ ಚೇಂಜ್ ಅದಾವ ಬಟ್ ಮನುಷ್ಯ ಒಬ್ಬ ಅದಾನೆ. ಸೇಮ್ ಹಂಗೆ ನಾವು ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಂಡು ಅಡ್ಡಾಡಕತ್ತೀವಿ ಜೀವನದಾಗ. ಹೊರಗಡೆ ಒಂದು, ಒಳಗಡೆ ಒಂದು, ಬಾಜು ಒಂದು, ಸೈಡ್ ಒಂದು, ಹಿಂದೊಂದು, ಮುಂದೊಂದು, ಆಲ್ವೇಸ್ ಎಲ್ಲ ಮನುಷ್ಯರದಾಗ 3-4 ಥರ ಕ್ಯಾರೆಕ್ಟರ್ ಇರ್ತಾವೆ. ಆ ಕ್ಯಾರೆಕ್ಟರ್ ನಮಗೆ ಯಾವ ತೋರ್ತಾರೆ, ಅದು ಕ್ಯಾರೆಕ್ಟರ್ ನಮ್ಗೆ ಚಲೋ ಅನಿಸುತ್ತೋ ಕೆಟ್ಟದ ಅನಿಸುತ್ತೋ ಅದು ನಮಗೆ ಮ್ಯಾ ಡಿಪೆಂಡ್ ಆಗ್ತದೆ. ಆ್ಯಂಡ್ ಯಾ, ವಿ ಆರ್ ಬ್ಯಾಕ್ ಟು ದ ರೂಮ್. ಸೊ ಐ ಥಿಂಕ್ ಪೂರ ಆನ್ ಇತ್ತು ಗೋಪ್ರೊ. ಗೋಪ್ರೊ ಚಲೋ ಕ್ಲಿಪ್ ಬಂದಿದ್ರೆ ಆಯ್ತದೆ. ಈ ವಿಡಿಯೋ ಅಪ್ಲೋಡ್ ಆಗೈತೆ, ಅಪ್ಲೋಡ್ ಆಗಿರ್ತೈತಿ. ಈಗ ನೀವು ಅಕಸ್ಮಾತ್ ನೋಡತ್ತಿರ ಅಪ್ಲೋಡ್ ಆಗೈತದೆ, ಕ್ಲಿಪ್ಸ್ ಏನೋ ಬಂದಿಲ್ಲ ಅಪ್ಲೋಡ್ ಆಗಿರಂಗಿಲ್ಲ. ಆ್ಯಂಡ್ ಮೈ ಬ್ಯಾಡ್ ಅಂತಂದು ಸುಮ್ಮನೆ ಕುಂತ್ಬಿಡೋದು, ತಲೆ ಮ್ಯಾಗ ಕೈ ಇಟ್ಕೊಂಡ. ಸೊ ಗಾಯ್ಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ವ್ಯೂವರ್ ನೈಟ್ ಟೈಮ್ ಐತೆ ಅಂದ್ರೆ ಸಮ್ದು ವ್ಯೂ ಚಲೋ ಬಂದಿರಂಗಿಲ್ಲ ಅನ್ಕೋತೀನಿ, ಬಟ್ ಹೆಂಗೆ ಬಂದರೂ ನನ್ನ ಮಾತು ಬಂದಿರ್ತಾವೆ ಅನ್ಕೊಂತೀನಿ. ಒಂದು ಮಾತನ್ನು ಮನಸ್ಸೊಳಗೆ ಇಟ್ಕೋರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿರಿ. ಬಿಡಬೇಡ ನೀವು ಹೋಪ ನಿಮ್ಮ ಅಣ್ಣ ತಂದು ಹೊಡ್ತು ಒಪ್ಪ ಸಿಗೋಣ ಅಂತ. ನಿಮ್ಗೆ ನೆಕ್ಸ್ಟ್ ಲಾಗ್ ಜೊತೆ ಆ್ಯಂಡ್ ಡೈಲಿ ಲೈವ್ ಇರ್ತೈತಿ, ಲೈವ್ ಜಾಯ್ನ್ ಆಗೋದು ಮರಿ ಬೇಡ ಗೈಸ್. ಜಲ್ದಿ ಲೆಟ್ಸ್ ಗೋ, ಬಾಯ್.